ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನ್ ವೆಜ್ ಪ್ರಿಯರಿಗೋಸ್ಕರ ಇವತ್ತು ಬಾಂಗ್ಡಾ ಫಿಶ್ ಫ್ರೈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಈ ಬಾಂಗ್ಡಾ ಫಿಶ್ ಫ್ರೈನ ಯಾವ ರೀತಿ ಮಾಡೋದು, ಏನೆಲ್ಲ ಸಾಮಗ್ರಿಗಳನ್ನ ಹಾಕಬೇಕು ಅಂತ ನಾವು ನೋಡ್ಕೊಳ್ಳೋಣ. ಈ ಬಾಂಗ್ಡಾ ಮೀನ್ ಫ್ರೈನ ಮಾಡೋದಕ್ಕೆ ನಾನು 4 ಬಾಂಗ್ಡಾ ಮೀನ್ಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿಸಿ ತಗೊಂಡಿದ್ದೀನಿ. ಈ ಬಾಂಗ್ಡಾ ಮೀನ್ಗಳ ಮೇಲೆ ಈ ರೀತಿಗೆ ಕ್ರಾಸ್ ಕಟ್ ಮಾಡಿಸಿದ್ದೀನಿ. ಈ ರೀತಿ ಕ್ರಾಸ್ ಕಟ್ ಮಾಡಿಸೋದ್ರಿಂದ ಏನಾಗುತ್ತೆ, ಮಸಾಲೆ ಎಲ್ಲ ಒಳಗಡೆ ಕೂಡ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈಗ ಪ್ರತಿಯೊಂದು ಮೀನಿಗೂ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಮಸಾಲೆ ಹಚ್ಚೋದಕ್ಕಿಂತ ಮುಂಚೆ ನಾನು 1/2 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಪ್ರತಿಯೊಂದು ಮೀನಿಗೂ ನಾನು ನಿಂಬೆ ರಸವನ್ನು ಹಚ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ನಿಂಬೆ ರಸ ಹಚ್ಕೊಳ್ತಿದ್ದೀನಿ, ಅದೇ ರೀತಿ ಪ್ರತಿಯೊಂದು ಮೀನಿಗೂ ಕೂಡ ನಾವು ನಿಂಬೆ ರಸವನ್ನು ಹಚ್ಕೊಳ್ಬೇಕಾಗುತ್ತೆ. ಈಗ ನಿಂಬೆ ರಸವನ್ನು ಹಚ್ಚಿದ ಮೇಲೆ ನಾವು ಕೈನಲ್ಲಿನೇ ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಮೀನಿಗೂ ಕೂಡ ನಾವು ಈ ರೀತಿ ಮಸಾಜ್ ಮಾಡಬೇಕು. ಈಗ ನಾವು ಇದನ್ನ 5-10 ನಿಮಿಷ ಹೀಗೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ನೆನೆಯೋವರೆಗೂ ನಾನು ಒಂದು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಫಿಶ್ಗೆ ಹಚ್ಚೋದಕ್ಕೆ ನಾನು 1/4 ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. 1/2 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿನ, 1/4 ಚಮಚದಷ್ಟು ನಾನು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ನಾನು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ 1/2 ಚಮಚದಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಪೇಸ್ಟ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಈ ರೆಡಿ ಮಾಡ್ಕೊಂಡಿರುವಂಥ ಮಸಾಲ ಪೇಸ್ಟ್ನ ನಾನು ಪ್ರತಿಯೊಂದು ಫಿಶ್ಗೂ ಈ ರೀತಿಯಾಗಿ ಒಳಗಡೆ ನಾವು ಕ್ರಾಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದರೊಳಗಡೆನೂ ಕೂಡ ಚೆನ್ನಾಗಿ ಹಚ್ಕೊಳ್ಳೋಣ. ಒಳಗಡೆ ಎಲ್ಲ ಹಾಕ್ಕೊಳ್ಬೇಕು ನಾವು ಮಸಾಲೆಯನ್ನು. ಈ ರೀತಿ ಮಸಾಲೆ ಹಚ್ಚಿ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು. ಆಗ್ಲೇ ಫಿಶ್ ಒಳಗಡೆ ಎಲ್ಲ ಪೂರ್ತಿಯಾಗಿ ಮಸಾಲೆ ಚೆನ್ನಾಗಿ ಹೋಗುತ್ತೆ. ಮಸಾಲೆ ಹಚ್ಚಿದ ಮೇಲೆ ನಾವು ಈ ಮೀನುಗಳನ್ನೆಲ್ಲ ಮಿನಿಮಮ್ 1/2 ಗಂಟೆನಾದರೂ ನೆನೆ ಇಡಬೇಕು. ನಾನಿವತ್ತು 1 ಗಂಟೆಗಳ ಕಾಲ ನೆನೆ ಇಡ್ತಾ ಇದ್ದೀನಿ. ಈಗ ನೋಡಿ, ಇದು 1 ಗಂಟೆಗಳ ಕಾಲ ಆಗಿದೆ. ಮೀನಿಗೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿದೆ. ಈಗ ನಾವು ಇದನ್ನು ರವೆ ಹಚ್ಚಿ ಫ್ರೈ ಮಾಡೋದ್ರಿಂದ ನಾನು 2-3 ಚಮಚದಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆನ ಕೂಡ ತೊಗೊಳ್ಬೋದು. 2 ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಇದರಿಂದ ಏನಾಗುತ್ತೆ, ಕ್ರಿಸ್ಪಿಯಾಗಿ ಆಗುತ್ತೆ. 1/2 ಚಮಚ ಖಾರದ ಪುಡಿ, ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಲೇಯರ್ ಸಪ್ಪೆ ಆಗಬಾರ್ದು ಅಂತ ನಾನು ಸ್ವಲ್ಪ ಉಪ್ಪು ಖಾರವನ್ನು ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಮತ್ತು ರವೆ ಎರಡನ್ನು ಮಿಕ್ಸ್ ಮಾಡಿ ನಾವು ಅದನ್ನು ಹಚ್ಚಿ ನಾವು ಫ್ರೈ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿ ಆಗುತ್ತೆ ಈ ಮೀನಿನ ಫ್ರೈ. ನೋಡಿ, ಪ್ರತಿಯೊಂದು ಮೀನನ್ನು ಕೂಡ ನಾವು ಈ ರೀತಿಯಾಗಿ ಚೆನ್ನಾಗಿ ಈ ರವೆ ಲೇಯರ್ನ ನಾವು ಹಚ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ರವೆಯನ್ನು ಈ ಮೀನಿಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ಗೆ 4-5 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಇದಕ್ಕೊಂದು 1/2 ಚಮಚದಷ್ಟು ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಮತ್ತು ಕೆಲವು ಕರಿಬೇವು ಎಲೆಗಳನ್ನ ಹಾಕಿ ಈಗ ನಾನು ಇದರಲ್ಲಿ ನಾನು ಮೀನನ್ನು ಫ್ರೈ ಮಾಡ್ಕೊಳ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ, ಆ ಕರಿಬೇವು ಮತ್ತು ಬೆಳ್ಳುಳ್ಳಿದು ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ. ನೋಡಿ, ಈಗ ಒಂದೊಂದೇ ಮೀನುಗಳನ್ನ ನಾನು ಅದ್ರ ಮೇಲೆ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ಆ ಕರಿಬೇವಿಂದು ಮತ್ತು ಆ ಬೆಳ್ಳುಳ್ಳಿದು ಸುವಾಸನೆ ಕೂಡ ಮೀನಿಗೆ ಬರುತ್ತೆ. 3-4 ನಿಮಿಷ ಆದಮೇಲೆ ನಾವು ಪ್ರತಿಯೊಂದು ಮೀನಿನ ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಈ ಫಿಶ್ ಫ್ರೈನ ಮಾಡುವಾಗ ನಾವು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಆಗೇ ಇಟ್ಟಿರಬೇಕು. ಎರಡೂ ಸೈಡ್ ಒಂದೊಂದ್ಸಲ ಫ್ಲಿಪ್ ಮಾಡಿ ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ 3-4 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಇದೇ ರೀತಿಯಾಗಿ ನಾವು 2-3 ಸಲ ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ನಮ್ಮ ಬಾಂಗ್ಡಾ ಮೀನ್ ಫ್ರೈ ರೆಡಿ ಆಗಿದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನ, ಬೇಳೆ ಸಾರು ಅಥವಾ ಅನ್ನ ಮೆಣಸಿನ ಸಾರು ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ನಾನ್ ವೆಜ್ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.